ಕೊರೋನಾ ಮೂರನೇ ಅಬ್ಬರ ಇಳಿಕೆಯಾಗಿ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೈಬಿಟ್ಟಿದ್ದಾರೆ ಬಿಬಿಎಂಪಿ ಅವರು. ಐವರ್ ಮೆಕ್ಟಿನ್ ಔಷಧಿಯನ್ನು ಕೈಬಿಟ್ಟಿದೆ ಬಿಬಿಎಂಪಿ. ಬ್ರೇಕಿಂಗ್ ನ್ಯೂಸ್. ಕಡಿಮೆ ರೋಗ ಲಕ್ಷಣ ಕಾಣಿಸ್ತಾ ಇರೋ ಹಿನ್ನೆಲೆಯಲ್ಲಿ ಆಂಟಿಬಯೋಟಿಕ್ ಔಷಧಿಗೆ ಗೇಟ್ ಪಾಸ್ ಕೊಡ್ತಿದ್ದಾರೆ. ಸಾಮಾನ್ಯ ಪ್ರಮಾಣದ ಮಾತ್ರೆಗಳನ್ನು ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಎರಡನೇ ಅರೆಯಲ್ಲಿ ಐವರ್ ಮೆಕ್ಟಿನ್ ಬಳಕೆ ಮಾಡಿದರು. ತೀವ್ರ ಪ್ರಮಾಣದಲ್ಲಿ ಆಗಿರೋದ್ರಿಂದ ಹೆಚ್ಚಳ ಆಗಿತ್ತು, ಬ್ಲ್ಯಾಕ್ ಫಂಗಸ್ ಕೇಸ್ ಬಂದಿತ್ತು ಆಗ. ಈ ಬಾರಿ ರೋಗ ಲಕ್ಷಣ ಕಡಿಮೆ ಇದೆ, ಜೊತೆಗೆ ವ್ಯಾಕ್ಸಿನೇಷನ್ ಆಗಿದೆ. ಸೊ ಹಾಗೆ ಐವರ್ ಮೆಕ್ಟಿನ್ ಔಷಧಿಯನ್ನು ಕರೋನಾ ಟ್ರೀಟ್ಮೆಂಟ್ ಲಿಸ್ಟಿಂದ ಕೈಬಿಟ್ಟಿದೆ ಮಹಾನಗರ ಪಾಲಿಕೆ. ಹೇಳ್ತಾರೆ ಈ ತರದ್ದು ಕೋವಿಡ್ ಬಂದರೂ ಕೂಡ ಯಾವುದೇ ಆಂಟಿಬಯೋಟಿಕ್ ಅನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಂಟಿಬಯೋಟಿಕ್ ತೆಗೆದುಕೊಳ್ಳುವಂತಾಗಿದ್ರೆ ಅದನ್ನು ಯಾರು ಡಾಕ್ಟರು ಸ್ಪೆಸಿಫಿಕ್ ಆಗಿ ನಿಮಗೆ ರೆಕಮೆಂಡ್ ಮಾಡಿದರೆ ಮಾತ್ರ ತೆಗೆದುಕೊಳ್ಬೇಕು, ತಾನೇ ತೆಗೆದುಕೊಳ್ಬಾರ್ದು. ಅದಕ್ಕೋಸ್ಕರ ಕಿಟ್ಟಿಂದ ಈ ಆಂಟಿಬಯೋಟಿಕ್ಸ್ ಅದನ್ನು ಡಾಕ್ಸಿಸೈಕ್ಲಿನ್ ಮತ್ತು ಬೇರೆ ಏನೇನಿದೆ ಅದನ್ನು ತೆಗೆಯಲಾಗಿದೆ. ಅದೇ ರೀತಿ ಐವರ್ ಮ್ಯಾಕ್ಟಿನ್ ಅಂತ ಹೇಳಿ ಇನ್ನೊಂದು ಮದ್ದಿತ್ತು, ಅದನ್ನು ಕೂಡ ಎಫಿಕಸಿ ಅದರದ್ದು ಹೆಚ್ಚಿಲ್ಲ, ಅದನ್ನು ಕೂಡ ತೆಗೆಯಲಾಗಿದೆ. ಮತ್ತು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಕ್ಕಂಥವ್ರು ಯಾರು ಮನೆಯಲ್ಲಿ ಇರ್ತಾರೆ, ಗುಣಮುಖರಾಗ್ತಾ ಇದ್ದಾರೆ ಅಂಥವ್ರಿಗೆ ಹಿಂದೆ 10 ದಿನ ಅವಧಿ ಇತ್ತು, ಈಗ 10 ದಿನ ಅವಧಿ ಇಲ್ಲ, ಈಗ 7 ದಿನಕ್ಕೆ ಅದನ್ನು ಇಳಿಸಲಾಗಿದೆ. ಮತ್ತು 7 ದಿನ ಆದ ನಂತರವೂ ಕೂಡ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇದು ಬಿಬಿಎಂಪಿ ಆಯುಕ್ತರು ಗೌರವ್ ಗುಪ್ತಾ ಕೊಟ್ಟಂತಹ ಹೇಳಿಕೆಗಳು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಆಶಿಕ್. ಕೊರೋನಾ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿ ಬಿಬಿಎಂಪಿ ಹೊಸ ಪ್ಲಾನ್ ಏನು? ಅಂದ್ರೆ ಇತ್ತೀಚೆಗೆ ಬೆಳಕಕ್ಕೆ ಬರ್ತಾ ಇರುವಂತಹ ಒಂದು ಈ ಸೋಂಕಿನ ಪ್ರಮಾಣ ಮತ್ತೆ ಫೆಟಾಲಿಟಿ ರೇಟ್, ಮರಣ ಪ್ರಮಾಣ, ಇದೆರಡನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ಕ್ರಮಗಳನ್ನ ಮತ್ತೆ ಈಗಾಗಲೇ ಹೇರಿರುವಂತ ಒಂದಿಷ್ಟು ಟಫ್ ರೂಲ್ಸ್ ಏನಿದೆ ಅದನ್ನ ಕಠಿಣಗೊಳಿಸುವಂತ ಲೆಕ್ಕಾಚಾರ ಬಿಬಿಎಂಪಿ ಇದ್ದಂಗೆ ಕಾಣ್ತಾ ಇದೆ. ಈ ಬಗ್ಗೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮತ್ತೆ ತಜ್ಞರ ಜೊತೆ ಒಂದು ಸಭೆಯನ್ನ ಮಾಡಿ ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತ ಒಂದಿಷ್ಟು ವಿಚಾರಗಳ ಮೇಲೆ ಸಮಾಲೋಚನೆ ನಡೆಸಿ ಒಂದು ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ವರದಿಯಲ್ಲಿ ಈ ಒಂದು ಸಭೆಯ ಔಟ್ಪುಟ್ ಏನು ಅಂತಂದ್ರೆ, ಈಗ ಸದ್ಯಕ್ಕೆ ಜಾರಿಯಲ್ಲಿರುವಂತಹ ಟಫ್ ರೂಲ್ಸ್ ಗಳೇನಿದಾವೆ ಅದನ್ನ ಸಡಿಲಿಕ್ಕೆ ಮಾಡಬಹುದು, ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಒಟ್ಟಾರೆ ಬಿಬಿಎಂಪಿ ಸದ್ಯಕ್ಕೆ ತಾಳ್ಕೊಂಡಿರುವಂತ ನಿಲುವು. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರೋ ಪ್ರಕರಣಗಳ ಸಂಖ್ಯೆ 20-23 ಸಾವಿರದ ಆವರೇಜ್ ಏನಂತ ಇದ್ರೂ ಕೂಡ ಮರಣ ಪ್ರಮಾಣ ಮತ್ತೆ ಆಸ್ಪತ್ರೆ ಸೇರುವವರ ಸಂಖ್ಯೆ ಕೂಡ ಬಹಳ ಬಹಳ ಕಡಿಮೆ ಇದೆ. ಎರಡನೇ ಅಲೆಗೆ ಮತ್ತೆ ಸದ್ಯಕ್ಕಿರುವಂತಹ ಈ ಒಂದು ಪರಿಸ್ಥಿತಿಯನ್ನ ತಾಳೆ ಹಾಕೊಂಡ್ರೆ ಎರಡನೇ ಅಲೆ ಬಹಳ ಭೀಕರವಾಗಿತ್ತು, ಆದ್ರೆ ಈ ಮೂರನೇ ಅಲೆ ಮತ್ತು ಇವತ್ತಿನ ಸದ್ಯಕ್ಕೆ ನಾವು ನಿಂತಿರುವಂತ ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿಲ್ಲ ಮತ್ತೆ ಪರಿಸ್ಥಿತಿ ಕೂಡ ಕೈ ಮೀರು ಹೋಗಿಲ್ಲ. ಆದ್ರೆ ಮುಂದಕ್ಕೆ ಕೈ ಮೀರು ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ಜಾರಿ ಮಾಡಲಾಗಿದೆ ಕೆಲವೊಂದಿಷ್ಟು ಬಿಗಿ ಕ್ರಮಗಳನ್ನ ಅದನ್ನೆಲ್ಲವನ್ನು ಕೂಡ ಸಡಿಲಿಕೆ ಮಾಡಿದ್ರೆ ಒಳ್ಳೇದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಸರ್ಕಾರಕ್ಕೆ ಈ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಬಿಬಿಎಂಪಿ ಹೇಳ್ತಾ ಇರುವಂತದ್ದು ಈ ವಾರದ ಕೊನೆವರೆಗೂ, ಅಂದ್ರೆ ಈ ವಾರ ವೀಕೆಂಡ್ ಕರ್ಫ್ಯೂ ಇರುತ್ತೆ, ಆದ್ರೆ ಮುಂದಿನ ವಾರದಿಂದ ಮುಂದಿನ ಸೋಮವಾರದಿಂದ ಆಚೆಗೆ ಅಥವಾ ಏನು ಭಾನುವಾರ ಶನಿವಾರದ ಯಾವುದೇ ರೀತಿಯಾದಂತಹ ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಬಿಬಿಎಂಪಿ ತೆಗೆದುಕೊಂಡಿರುವಂತದ್ದು. ಈ ವರದಿಯನ್ನ ಈಗಾಗಲೇ ಸರ್ಕಾರದ ಮುಂದಿಟ್ಟಿದೆ, ಸರ್ಕಾರ ಇದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದೆ. ಮುಂದಿನ ಶುಕ್ರವಾರ ಈ ಬಗ್ಗೆ ಒಂದು ಅಧಿಕೃತ ನಿರ್ಧಾರ ಸರ್ಕಾರದ ಕಡೆಯಿಂದನೇ ಬೀಳುತ್ತೆ. ಇತ್ತೀಚೆಗೆ ಅಂದ್ರೆ ನಿನ್ನೆ ಸಚಿವ ಆರ್ ಅಶೋಕ್ ಕೂಡ ಮಾತಾಡ್ತಾ ಹೇಳಿದ್ರು ಶುಕ್ರವಾರದಂದು ನಮ್ಮ ಜನರಿಗೆ ಒಂದು ಸಿಹಿ ಸುದ್ದಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗ ಆ ಹಿನ್ನೆಲೆಯಲ್ಲಿ ಎಲ್ಲಾ ನೆಲೆಗಟ್ಟಿನಲ್ಲೂ ನೋಡದಿದ್ರು ಕೂಡ ಮುಂದಿನ ವಾರದಿಂದ ಜನರಿಗೆ ಎಲ್ಲಾ ಒಂದು ನಿರ್ಬಂಧಗಳಿಂದ ಒಂದಿಷ್ಟು ಬಿಗ್ ರಿಲೀಫ್ ಸಿಗುತ್ತೆ ಅಂತಾನೆ ಹೇಳಬೇಕಾಗುತ್ತೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಮುಲ್ಕಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬರುವ ಶುಕ್ರವಾರ ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ, ಇವತ್ತಿನಿಂದಲೇ ಸಿದ್ಧತೆ ಮಾಡ್ಕೋತಿದ್ದಾರೆ. ಕೊರೋನಾ ಹೆಚ್ಚಾಗಿರೋ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್. ಬ್ರೇಕಿಂಗ್ ನ್ಯೂಸ್. ಈ ಮೀಟಿಂಗ್ ಫಿಕ್ಸ್ ಆಗಿರೋದು ಇವತ್ತು ಸಂಜೆ 4 ಗಂಟೆಗೆ. ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ಮಾಡ್ತಿದ್ದಾರೆ. ಕೋವಿಡ್ ಲಸಿಕಾಕರಣದ ಪ್ರಗತಿಗಳ ಬಗ್ಗೆ ಪರಿಶೀಲನೆ ಮಾಡೋರಿದ್ದಾರೆ. ಡಿಸಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಶುಕ್ರವಾರದ ಸಭೆಯಲ್ಲಿ ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ಹೊರಕೊಡ್ತಾರೆ. ಕೋವಿಡ್ ಲಸಿಕಾಕರಣ ಹೇಗೆ ನಡೀತಾ ಇದೆ, ಎರಡನೇ ಡೋಸ್ ಲಸಿಕೆ ಜನರು ಹಿಂದೇಟಾಗ್ತಿದ್ದಾರಾ, ಜಿಲ್ಲಾದ್ಯಂತ ಹೇಗೇಗಿದೆ ಮಾಹಿತಿ ತರಿಸ್ಕೋತಾರೆ, ಲಸಿಕೆ ಹಾಕಿಸುವ ಜನರ ಮನವೊಲಿಸುವಂಥ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಇನ್ನು
ಅಧಿಕಾರಿಗಳು ಒಂದಷ್ಟು ಸಲಹೆ ಕೊಡ್ತಾರೆ, ಸೋಂಕು ಹೆಚ್ಚಿರುವ ಜಿಲ್ಲೆಗಳಿಗೆ ಏನೇನು ರೂಲ್ಸ್ ತರಬೇಕಾ, ಆಸ್ಪತ್ರೆಗಳ ವ್ಯವಸ್ಥೆ, ತಾಲೂಕು ಜಿಲ್ಲಾ ಕೇಂದ್ರಗಳು ಮಕ್ಕಳಿಗೆ ಮಾಡಿರೋ ವಿಶೇಷ ವ್ಯವಸ್ಥೆ, ಶಾಲಾ ಕಾಲೇಜುಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಅವಲೋಕಿಸುವ ಸಭೆ ಆಗಿರುತ್ತೆ ಇವತ್ತು. ಈ ಸಭೆಯಲ್ಲಿ BBMP ಅಧಿಕಾರಿಗಳಿರ್ತಾರೆ, ಬೆಂಗಳೂರು ನಗರ ಗ್ರಾಮಾಂತರ DCಗಳಿರ್ತಾರೆ, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ತುಮಕೂರು, ಬೀದರ್, ಚಿತ್ರದುರ್ಗ, ಕೋಲಾರ, ವಿಜಯಪುರ, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ, ಧಾರವಾಡ, ಹಾವೇರಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತಾರೆ. CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳಿರ್ತಾರೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಇವತ್ತು ಸಂಜೆ 4 ಗಂಟೆಗೆ